ಹಾಕ್ತೀನಿ. ಸೊ ಇದೆಲ್ಲ ಪಾರ್ಲರ್ ಅಲ್ಲಿ ಯೂಸ್ ಮಾಡ್ತೀನಿ. ಬಾಸ್ಮತಿ ರೈಸ್ ಯೂಸ್ ಮಾಡ್ತಿರ್ತೀನಿ. ಬ್ಲಾಕ್ ಪೆಪ್ಪರ್ ಕಾರ್ನ್ಸ್, ಸ್ಟೋನ್ ಫ್ಲಾ, ಕಟ್ ಅಪ್ ಜಿಂಜರ್. ಸೊ ಸ್ನಾನಕ್ಕಿಂತ ಹೋಗೋದ್ರಿಂದ ಮುಂಚೆ ನಾನು ನಾನು ಅಪ್ಪರ್ ಲಿಪ್ ಮಾಡ್ಕೊಡ್ತೀನಿ. ಸೊ ಅಪ್ಪರ್ ಲಿಪ್ಗೆ ನಾನು ಫ್ಲಾಲೆಸ್ ಅಂತ ಒಂದು ಕಂಪನಿದು ಇದೇನು ಅಪ್ಪರ್ ಲಿಪ್ ಇದೆ. ಸೊ ಈ ಥರ ವರ್ಕ್ ಆಗುತ್ತೆ ನೋಡಿ, ಸೌಂಡ್ ಮಾಡುತ್ತೆ. ಇಟ್ ವಾಸ್ ಲೈಕ್ ಅರೌಂಡ್ $20 ಏನೋ ನಾನು ಇದನ್ನು ಕೊಟ್ಟಿದ್ದು. ಸೊ $20 ವರ್ತ್ ಆಗುತ್ತೆ, ಯಾಕಂದರೆ ಇದು ಏನು ಶೆಲ್ಲಿಂದ ವರ್ಕ್ ಆಗೋದು. ಸೊ ಇಲ್ಲಿ ಓಪನ್ ಮಾಡಬೇಕು, ಓಪನ್ ಮಾಡಿದ್ರೆ ಆಯಿಲ್ ಹ್ಯಾಂಡಲ್ ಓಪನ್ ಮಾಡೋಕ್ಕಾಗಲ್ಲ. ಐ ಮೀನ್ ಇದು ಓಪನ್ ಮಾಡಿದ್ರೆ ಇಲ್ಲಿ ಅಂತ ನೋಡಿ. ಸೊ ಇದು ಶೆಲ್ ಹಾಕಿದ್ದೀನಿ. ಸೊ ಅವ್ರು ಒಂದು ಶೆಲ್ ಕೊಟ್ಟಿದ್ರು ಆಲ್ರೆಡಿ. ಸೊ ಅದು ಚಾರ್ಜರ್ ಆಗೋಗಿತ್ತು, ನಾನು ಹೊಸ ತಂದು ಹಾಕಿದ್ದೀನಿ. ಸೊ ಇಟ್ಸ್ ಅ ರೀಯೂಸಬಲ್, ಎಷ್ಟು ವರ್ಷ ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ನನಗೆ ಇದು ವರ್ತ್ ಇಟ್ ಅನಿಸ್ತು, ಯಾಕಂದರೆ ಯಾವಾಗಲೂ ಪಾರ್ಲರ್ಗೆ ಹೋಗಿ ಅಪ್ಪರ್ ಲೇಗ್ ಮಾಡಿಸ್ಕೊಂಡ್ರೆ ಅದಕ್ಕೆ ರುಪೀಸ್ $10 ಬೇಕಾಗುತ್ತೆ. ಸೊ $5 ಆದರೂ ಕೇಳಿರ್ತಿರ್ತಾರೆ. ಸೊ ಅದಕ್ಕಿಂತ ಇದು ಒಂದ್ಸತಿ ಇನ್ವೆಸ್ಟ್ಮೆಂಟ್. $20 ಇನ್ವೆಸ್ಟ್ ಮಾಡಿದ್ರೆ ನೀವು ಲೈಫ್ ಲಾಂಗ್, ಐ ಮೀನ್ 1 year 2 years ಅಂದ್ರೆ 2-3 years ಯೂಸ್ ಮಾಡ್ಕೊಬೋದು. ಲೈಕ್ 2 years-3 years $20 ಇಸ್ ನಾಟ್ ಟೂ ಮಚ್. ಸೊ ನನಗೆ ಯೂಸ್ ಅನಿಸ್ತು. ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಹೋಗಿದೆ. ಸೊ ಅಪ್ಪರ್ ಲಿಪ್ ಎಲ್ಲ ಲೈಕ್ ಹೇರ್ಸ್ ಎಲ್ಲ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ಐ ಲೈಕ್ ದಿಸ್ ಪ್ರಾಡಕ್ಟ್. ಅಂದರೆ ಎಕ್ಸ್ಪೆನ್ಸಿವ್ ಆಗಿರಲಿ, ಒಳ್ಳೆ ಕಂಪ್ನಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಲೈಫ್ ಲೈಕ್ ಲಾಂಗ್ ಟೈಮ್ ಇರುತ್ತೆ ಅಂತ. ಸೊ ಶವರ್ ತಗೊಂಡೆ, ಇನ್ನು ಬಿಜಾನ್ ಕೆಲಸ ಇದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಐ ವಾಂಟ್ ಟು ಪ್ರಿಪೇರ್ ಸಮಥಿಂಗ್ ಫಸ್ಟ್, ನಾವು ತಿಂದು ಆಮೇಲೆ ಸ್ವಲ್ಪ ವಾಷಿಂಗ್ ಎಲ್ಲ ಬಟ್ಟೆ ಹಾಕೋಂಗಿದೆ, ಸಿಕ್ಕಾಪಡಿ ಕೆಲಸ ಇದೆ. ಸೊ ಅದೆಲ್ಲ ನಿಮಗೇನೋ ಒಂದು ಸ್ವಲ್ಪ ಐಟಮ್ಸ್ ತೋರಿಸ್ಬೇಕು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಶೋ ದ್ಯಾಟ್ ಆ್ಯಂಡ್ ಲೆಟ್ಸ್ ಗೋ. ಸೊ ನಾನು ಹೇರಿಗೆ ಶ್ಯಾಂಪು ಮಾಡಾದಮೇಲೆ ನಾನು ಸ್ಮೂತ್ನಾಗ ಹಾಕ್ತೀನಿ, ಐ ಮೀನ್ ವಾಟ್ ಹಾಕ್ತೀನಿ. ಸೊ ಇದೆಲ್ಲ ಪಾರ್ಲರಲ್ಲೂ ಯೂಸ್ ಮಾಡ್ತಾರೆ. ನನಗೆ ಒಬ್ರು ಗೊತ್ತಿರೋ ಪಾರ್ಲರ್ಗೆ ಹೋಗ್ತಾರೆ. ಸೊ ಅವ್ರ ಹತ್ರ ನಾನು ಹೇಳಿ ತರಿಸ್ಕೊಂಡಿದ್ದೆ. ಇಟ್ ಈಸ್ ಈ ಫುಲ್ ಡಬ್ಬ ₹600 ಆಗುತ್ತೆ ಇಂಡಿಯಾದಲ್ಲಿ. ಸೊ ಇಟ್ಸ್ ವರ್ತ್ ಇಟ್ ಅನಿಸುತ್ತೆ, ತುಂಬ ಸ್ಮೂತಾಗಿ ಲೈಕ್ ಸ್ಟ್ರೈಟ್ನಿಂಗ್ ಕೊಡುತ್ತೆ ಅದು. ಸೊ ಐ ಸಜೆಸ್ಟ್ ಆಲ್ ಗರ್ಲ್ಸ್ ಟು ಟೇಕ್ ದಿಸ್, ಇಟ್ಸ್ ರಿಯಲಿ ಗುಡ್ ಫಾರ್ ಬಾಯ್ಸ್ ಆಲ್ಸೋ. ಸೊ ಸ್ಮೂತ್ ಆಗಿರುತ್ತೆ. ಸೊ ಇಟ್ಸ್ ರಿಯಲಿ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಯಾವುದ್ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಲೈಕ್ ಪ್ರೊಫೆಷ್ನಲಾಗಿ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ವ್ಯಾಲ್ಯೂ ಲೈಕ್ ನಮ್ಮ ಕೂದಲಿಗೂ ಹಾಳಾಗಲ್ಲ. ಸೊ ಚೆನ್ನಾಗಿ ಗ್ರೋತ್ ಆಗುತ್ತೆ. ನನ್ನ ಕೂದಲು 1 year-ಗೆ ಎಷ್ಟು ಗ್ರೋತ್ ಆಗಿ ಇಷ್ಟು ಕಟ್ ಮಾಡಿಸ್ಕೊಂಡಿದ್ದೆ. ಸೊ ಇಷ್ಟು ಬೆಳೆದಿದೆ ಎಲ್ಲ. ನೆಕ್ಸ್ಟ್ ಟೈಮ್ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ, ನನಗೆ ಈಗ ಟೈಮ್ ಇಲ್ಲ. ನಾನು ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ನೆನಾಕಿದ್ದೀನಿ, ಅದನ್ನು ವಾಶ್ ಬೇಷನ್ ಅದೇ ನೆನಾಕಿದ್ದೀನಿ, ಇನ್ನೇನು ಇನ್ನೊಂದೆಲ್ಲ ಹಾಕೋದಂತ. ಸೊ ನೆನಾಕಿರೋದನ್ನ ಈಗ ತೊಗೊಂಡೋಗಿ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಬೇಕು. ಒಂದು ಸ್ವಲ್ಪ ನೆನಾಕಿ ಹಾಕ್ತೀನಿ, ಅವಾಗೆಲ್ಲ ಒಂದು ಸ್ವಲ್ಪ ಕಲೆ ಇದ್ದರೆ ಹೋಗುತ್ತೆ ಅಂತ. ಲೆಟ್ಸ್ ಗೋ. ಸೊ ಬಿಫೋರ್ ದ್ಯಾಟ್ ಐ ಡೂ ಸಮಥಿಂಗ್ ಟು ಮೈ ಫೇಸ್. ನಾನು ಯೂಶ್ವಲಿ ಯಾವಾಗಲೂ ಹೇರ್ ಡ್ರೈಯರ್ ಯೂಸ್ ಮಾಡೋಲ್ಲ, ನನ್ನ ಹೇರ್ ಲೈಕ್ ಹೀಟ್ ತುಂಬ ಯೂಸ್ ಮಾಡೋಲ್ಲ. ಸ್ವಲ್ಪನೇ ಹೀಟ್ ಯೂಸ್ ಮಾಡೋದು. ಯಾವಾಗ ಅರ್ಜೆಂಟ್ ಇದ್ದರೆ ಲೈಕ್ ನೈಟ್ ಟೈಮ್ ಸ್ನಾನ ಮಾಡಿಕೊಂಡ್ರೆ ಅವಾಗ ಮಾತ್ರ ಹೀಟ್ ಯೂಸ್ ಮಾಡೋದು. ಯಾವಾಗಲೂ ಹೀಟ್ ಯೂಸ್ ಮಾಡಿದ್ರೆ ತುಂಬ ಬೇಗ ಕೂದಲಾಡಾಗುತ್ತೆ ಅಂತ. ಸೊ ಸಮಟೈಮ್ಸ್ ನಾನು ರೋಸ್ ವಾಟರ್ ಹಾಕ್ಕೊತೀನಿ ನನ್ನ ಫೇಸಿಗೆ. ಸೊ ನೈಟ್ ಟೈಮ್ ಯಾವಾಗ ಲೈಕ್ ಫೇಸ್ ವಾಶ್ ಮಾಡಿದಾಗ ಲೈಕ್ ರೋಸ್ ವಾಟರ್ ಹಾಕ್ಕೊತೀನಿ. ಈಗ ಒಂದು ಚೂರು ಹಾಕ್ಕೊಂಡು ಅದ್ರ ಮೇಲೆ ನಾನು ಕ್ರೀಮ್ ಹಾಕ್ಕೊತೀನಿ. ಸೊ ಒಂದು ಸ್ವಲ್ಪನೇ ಹಾಕ್ಕೊಂಡೆ, ಯಾಕಂದರೆ ಕ್ರೀಮ್ ಹಾಕ್ಕೊಂಡ್ರೆ ಎಲ್ಲ ಇದಾಗುತ್ತಲ್ಲ. ಸೊ ರೋಸ್ ವಾಟರ್ ಇಸ್ ರಿಯಲಿ ಗುಡ್ ಗ್ಲೋನೆಸ್ ಕೊಡುತ್ತೆ. ಯಾವುದ್ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸು ಆ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ತೊಗೊಂಡು ಹಾಕ್ಕೊಳೋದ್ರಿಂದ ನಮ್ಮ ಸ್ಕಿನ್ನಿಗೂ ಡ್ಯಾಮೇಜ್ ಆಗುತ್ತೆ. ಈಗೇನು ಅನಿಸಲ್ಲ, ಈಗೊಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ, ಆದರೆ ಮುಂದೆ ಯು ವಿಲ್ ಗೆಟ್ ದಟ್ ಪ್ರಿನ್ಸ್ ಏನೋ ಸರ್ಕಲ್ ಸ್ಪಾಟ್ಸ್ ಎಲ್ಲ. ಸೊ ಐ ಆಲ್ವೇಸ್ ಪ್ರಿಫರ್ ಡಾಕ್ಟರ್ ಹೇಳಿರೋದು ಆರ್ ಲೈಕ್ ಸಮ್ ಆಯುರ್ವೇದಿಕ್ ಐ ಮೀನ್ ರೋಸ್ ವಾಟರ್ ಆ ಥರ ಎಲ್ಲ. ನಮ್ಮ ಅಮ್ಮ ತುಂಬ ಮಾಡ್ತಾರೆ ಆಯುರ್ವೇದಿಕ್ ಅವ್ರ ಫೇಸ್ ಮೇಲೆ. ನಾನು ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಯಾಕಂದರೆ ನಾನು ಟೀನೇಜಲ್ಲಿದ್ದಾಗ ತುಂಬ ಪಿಂಪಲ್ಸ್ ಆಗಿಬಿಟ್ಟಿತ್ತು, ಮಕ್ಕ ನೋಡೋಕ್ಕಾಗ್ತಾ ಇರಲಿಲ್ಲ. ಅವಾಗ ನಮ್ಮಪ್ಪ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ರು, ಅವಾಗ ಅವರು ಸಜೆಸ್ಟ್ ಮಾಡಿದ್ದು ಕ್ರೀಮೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಯಾವುದು ಪಿಂಪಲ್ ಇಲ್ಲ ನೋಡಿ, ಹಿಂಗಿದೆ ಫ್ಲ್ಯಾಟಾಗಿ. ಸೊ
ಲೇಯರ್ ಕ್ರೀಮ್ ಇದೆ, ಈಗ ತೋರಿಸಲ್ಲ ನಾನು, ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಹಚ್ಕೊಂಡಿದ್ದಕ್ಕೆ ನಾನು ಒಂದು ಸ್ವಲ್ಪ ಫೇರ್ ಆಗಿದ್ದು, ಫೇರ್ ಆಗಿ ಆಮೇಲೆ ಏನು ಪಿಂಪಲ್ ಎಲ್ಲ ಹೋಯ್ತು ಅವಾಗಿಂದ. ಆಮೇಲೆ ಈಗ ಪಿಂಪಲ್ ಏನಕ್ಕೆ ಬರೋದಂದ್ರೆ ಡಸ್ಟಿಂದಾನೇ, ಯಾಕಂದರೆ ನಾನು ಕಾಲೇಜ್ಗೆ ಹೋಗೋ ತುಂಬ ಡಸ್ಟ್ ಇತ್ತು ಅರೌಂಡ್, ಅವಾಗ ತುಂಬ ಪಿಂಪಲ್ ಆಗೋದು. ಈಗ ಅಷ್ಟೊಂದು ಡಸ್ಟ್ ಇಲ್ಲ ಇಲ್ಲೆಲ್ಲ, ನನ್ನ ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿದೆ, ಅದಕ್ಕೆ ನನಗೆ ಅಷ್ಟೊಂದು ಪಿಂಪಲ್ ಆಗೋಲ್ಲ. ಇಲ್ಲಿ ಪಾಂಡ್ಸ್ ಪೌಡ್ರ್ ಯೂಸ್ ಮಾಡೋದು, ಪಾಂಡ್ಸ್ ಪೌಡ್ರ್ ಇಲ್ಲೂ ಯೂಸ್ ಮಾಡ್ತೀವಿ, ಇಲ್ಲೂ ಯೂಸ್ ಮಾಡೋದು. ಸೊ ಒಂದು ಹೊಸ ತೊಗೊಂಬಂದೆ ಪಾಂಡ್ಸ್ ಪೌಡ್ರ್, ಇಂಡಿಯಾದಿಂದ ತಂದಿದ್ದೆ ಇದನ್ನು, ಇದು ಇಂಡಿಯಾದಿಂದ ತಂದಿದ್ದೆ, ಇನ್ನ ಇತ್ತು ಈಗ ಕಾಲಿಗೆ ಮಾಡಿದೆ, ಬಿಸಾಕ್ಬೇಕು ಇಲ್ಲ ಅನ್ಕೊಂಡು. ಡೈಲಿ ಇಷ್ಟೇ ರೆಡಿ ಆಗೋದು, ಜಾಸ್ತಿ ಮೇಕಪ್ ಹಚ್ಚೋಲ್ಲ, ನನಗೆ ಇಷ್ಟ ಆಗೋಲ್ಲ, ಹೆವಿ ಅನಿಸ್ಬಿಡುತ್ತೆ. ಸೊ ಐ ನಾರ್ಮಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಈಗ ವೀಡಿಯೋ ಮಾಡ್ತಾರೆ, ಅದಕ್ಕೆ ಒಂಚೂರು ಲಿಪ್ಸ್ಟಿಕ್ ಹಚ್ಕೊತೀನಿ. ನೋಡಿ ಇಷ್ಟು ದೊಡ್ಡ ಬ್ಯಾಸ್ಲೈನ್ ತೊಗೊಂಬಂದಿದ್ದೀನಿ, ಇದನ್ನ ಹಂಗೆ ಕವರಲ್ಲಿ ಹಾಕಿ ತೊಗೊಂಬಂದಿದ್ದೀನಿ, ಯಾಕಂದರೆ ನನ್ನ ಇನ್ನೊಂದು ಬ್ಯಾಗ್ ಇದೆ, ಸೊ ಅದರಲ್ಲಿ ಹಾಕಿದ್ರೆ ಎಲ್ಲ ಸೋರೋಗುತ್ತೆ ಅಂತ ಇಲ್ಲಿ ಬ್ಯಾಗ್ ಕವರ್ ಹಾಕೊಂಡು ತೊಗೊಂಬಂದಿದ್ದೀನಿ. ಸೊ ಹಾಕೋಣ. ಆಲ್ರೆಡಿ ಯಾರೋ ಬಟ್ಟೆ ಹಾಕಿದ್ದಾರೆ, ಇದು ಅದನ್ನು ತೆಗ್ದು ಹಾಕ್ತಾರೆ, ಇಟ್ಟು ಬಟ್ಟೆ ಹಾಕಿದ್ದಾರೆ. ಸೊ ಅವ್ರದ್ದು ಆಗಿದೆ, ಅವ್ರದ್ದು ಇನ್ನೂ ತೆಗ್ದಿಲ್ಲ, ನಾನು ವೇಟ್ ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ, ಅದಕ್ಕೆ ಈಗ ನಾನು ಅವ್ರದ್ದು ತೆಗ್ದು ಅಲ್ಲಿ ಸೈಡ್ ಇಟ್ಟು ನನ್ನ ಬಟ್ಟೆಗಳನ್ನ ಹಾಕ್ಕೊತೀನಿ. ಆಮೇಲೆ ಒನ್ ಅವರ್ ಆಗುತ್ತೆ ಬಟ್ಟೆ ಇದಾಗುತ್ತೆ. ಸೊ ಅಷ್ಟೊತ್ತಿಗೆ ಅವ್ರದ್ದು ನಂದು ಆದಮೇಲೆ ನಾನು ಡ್ರೈವಿಂಗ್ ಹಾಕ್ತೀನಿ, ಆಮೇಲೆ ಅವ್ರದ್ದು ಹಾಕ್ತೀನಿ ಈ ಕಡೆ. ಸೊ ಅದೇ ಥರ ಮಾಡೋದು ಇವಾಗಲೂ. ಈಗ ಫಸ್ಟ್ ಏನನ್ನ ಮಾಡ್ಕೊಂಡು ತಿನ್ನಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ ನನಗಂತೂ. ಸೊ ಸ್ಯಾಟರ್ಡೇಸ್ ಆರ್ ಲೈಕ್ ಮೈ ಏನು ಅಂತಾರೆ ರಿಲ್ಯಾಕ್ಸಿಂಗ್ ಡೇ ಥರ, ನನಗೆ ರಿಲ್ಯಾಕ್ಸಿಂಗ್ ಆಗಿರಬೇಕು. ಏನು ಲೇಟಾಗಿ ಎದ್ದು ಆಮೇಲೆ ಏನೋ ಒಂದು ಚೂರು ಮಾಡ್ಕೊಂಡು ತಿಂದು ಆಮೇಲೆ ಸುಮ್ಮನೆ ಕುತ್ಕೊಬೇಕು, ಏನೂ ವಿಡಿಯೋ ಮಾಡಲ್ಲ ನಾನು. ಬಟ್ ಒನ್ ವೀಕಿಂದ ಟೂ ವೀಕ್ಸಿಂದ ಸಿಕ್ಕಾಪಡೆ ಬ್ಯುಸಿ ಇದೆ, ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ವಿಡಿಯೋಸ್ ಮಾಡೋಕ್ಕಾಗಲಿ, ಏನೋ ಇನ್ನೊಂದು ಲೈಕ್ ಏನೋ ಒಂದು ಶೂಟ್ ಮಾಡೋಕ್ಕಾಗಲಿ. ಸೊ ಶೂಟ್ ಮಾಡೋದಂದರೆ ಐ ಟೇಕ್ ಸೋ ಮಚ್ ಟೈಮ್. ಸೊ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋ ಅಷ್ಟೊತ್ತಿಗೆ ಇಟ್ ಟೇಕ್ಸ್ ಲೈಕ್ 5 to 6 hours ಆ ಥರ ತೊಗೊಂಬಿಡುತ್ತೆ. ಸೊ ಎಲ್ಲ ಬಿಟ್ಟಾಕಿ, ಬಟ್ ಆ ಟೈಮ್ ನನಗೆ ಕುಡಿಕೋಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಆ ಟೈಮ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ನಾನು ವೀಕೆಂಡ್ ಲೈಕ್ ಸ್ಯಾಟರ್ಡೇ ಇವತ್ತಿನ ಮಾಡೋಣ ಅಂತ ಲೈಕ್ ಬೇಗ ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು, ನಾನು ವೀಕ್ಲಿ ಒಂದ್ಸತಿ ಕಂಪಲ್ಸರಿ ತಲೆಗೆ ಎಣ್ಣೆ ಹಚ್ಕೊಳ್ಲೇಬೇಕು, ಇಲ್ಲಾಂದರೆ ಹಚ್ಕೊಂಡಿಲ್ಲ ಅಂದರೆ ನನ್ನ ಹೇರ್ ನಾನು ಮುಟ್ಕೊಳೋಕ್ಕೆ ಆಗೋಲ್ಲ, ಲೈಕ್ ಆಯಿಲಿ ಆಯಿಲಿ ಆಗಿಬಿಡುತ್ತೆ. ಸೊ ನಮ್ಮಮ್ಮ ಕೊಟ್ಟಿದ್ದೆ ಎಣ್ಣೆ ಹಚ್ಕೊಂಡು ಆಮೇಲೆ ನಾನು ನನ್ನ ಡೇ ಸ್ಟಾರ್ಟ್ ತಲೆ ಸ್ನಾನ ಮಾಡ್ಕೊಂಡು ಈಗ ಐ ಯೂಸ್ ಟು ಲೀವ್ ಟಿಲ್ ಆಫ್ಟರ್ನೂನ್, ಬಟ್ ಈಗ ವಿಡಿಯೋ ಮಾಡಬೇಕಲ್ವ ಅದಕ್ಕೆ ನಾನು ಬೇಗ ತಲೆ ಸ್ನಾನ ಮಾಡ್ಕೊಂಡು ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಅಡುಗೆ ಮಾಡಾದ್ಮೇಲೆ ನಾನು ಇನ್ನೂ ಎಷ್ಟೊಂದು ತೋರ್ಸೋದು ಐಟಮ್ಸ್ ಇದೆ. ಸೊ ಸ್ಪೆಷಲ್ ಲೈಕ್ ನಂಗೆ ಒಂದು ಲೆಟರ್ ಸಿಕ್ಕಿದೆ, ಸೊ ಹೂಸ್ ಲೆಟರ್ ವಾಟ್ ಲೆಟರ್ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಮೈ ಡೇ, ಐ ಆಮ್ ಸೋ ಎಕ್ಸೈಟೆಡ್ ಟು ರೀಡ್ ದಟ್ ಲೆಟರ್, ಇಟ್ ಕೇಮ್ ಫ್ರಮ್ ಅ ವೆರಿ ವೆರಿ ಸ್ಪೆಷಲ್ ಪರ್ಸನ್. ನಾನು ತುಂಬ ಬ್ಲೆಸ್ಡ್ ಅನ್ಕೋಬೋದು ಆ ಥರ ಫ್ರೆಂಡ್ ಸಿಗೋಕ್ಕೆ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್, ನನ್ನ ಐ ಆಲ್ವೇಸ್ ಕೌಂಟ್ ಮೈ ಬ್ಲೆಸ್ಸಿಂಗ್ಸ್, ಐ ಥ್ಯಾಂಕ್ ಗಾಡ್ ಫಾರ್ ಮೈ ಬ್ಲೆಸ್ಸಿಂಗ್ಸ್. ಯಾವಾಗಲೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರ್ತೀನಿ ಈ ಥರ ಲೈಕ್ ಇಷ್ಟೊಂದು ಅದ್ಭುತ ಮಾಡಿದ್ದಕ್ಕೆ, ಮಿರಾಕಲ್ಸ್ ಮಾಡಿದ್ದಕ್ಕೆ ನನ್ನ ಲೈಫಲ್ಲಿ, ಎಷ್ಟೊಂದು ಜನ ಒಳ್ಳೆಯ ಜನ ನೆಟ್ಟಿದ್ದಕ್ಕೆ. ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಗಾಡ್. ಆಮೇಲೆ ಈಗ ಅಡುಗೆ ಮಾಡೋಣ. ಓಕೆ, ಆ್ಯಂಡ್ ಐ ಬಾಟ್ ಅ ಪ್ರಾಡಕ್ಟ್, ಐ ಡೋಂಟ್ ಟೆಲ್ ಇಟ್ ಬಟ್ ಐ ಬಾಟ್ ಅ ಪ್ರಾಡಕ್ಟ್, ಐ ವಿಲ್ ಶೋ ದ್ಯಾಟ್ ಇನ್ ದಿಸ್ ವಿಡಿಯೋ. ಯಾ ನನಗೆ ಏನೋ ಮಾಡಲೇಬೇಕೀಗ ಉದ್ದೇಶಿಸಿದೆ. ಸೊ ಏನು ಮಾಡೋದಂತ ಅರ್ಥ ಆಗ್ತಲ್ಲ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ ಪೂರಿ ಮಾಡಿ ಸಾಗು ಮಾಡೋಣ ಅಂದ್ಕೊಂಡೆ. ಪೂರಿ ಮಾಡಿ ಸಾಗು ಮಾಡೋಷ್ಟೊತ್ತಿಗೆ ಈಗ 12 hours ಆಗ್ತಾಯಿದೆ, 1 hour ಆಗುತ್ತೆ, 12:30 1 hour ಆಗುತ್ತೆ ನಾನು ಮಾಡೋ ಅಷ್ಟೊತ್ತಿಗೆ. ಸೊ ಅದು ಕ್ಯಾನ್ಸಲ್, ಈಗ ನಾನು ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ, ಅದೇ ಬೇಗ ಆಗುತ್ತೆ. ಸೊ ಈಗ ನಾನು ಆಲೂಗಡ್ಡೆ ಇರ್ತೀನಿ ಫಸ್ಟು. ಸೊ ಆಲೂಗಡ್ಡೆನೂ ಜಾಸ್ತಿ ಅವ್ರು ತೊಗೊಂಡಿರುತ್ತೆ, ಬಟ್ ಏನು ಮಾಡೋಕ್ಕಲ್ಲ, ಇದೇನೋ ತಿನ್ನಬೇಕೀಗ. ರೈಸ್ ಐಟಮ್ ತಿಂದು ನನಗೆ ತಲೆ ನೋವು ಚಿಟ್ಟು ಬಂದುಬಿಟ್ಟಿದೆ, ನನಗೆ ಸಾಕಾಗಿರುತ್ತೆ ರೈಸ್ ಐಟಮ್ ತಿಂದು ಯಾವಾಗಲೂ ರೈಸ್ ಐಟಮ್. ಬೆಳಿಗ್ಗೆ ಎದ್ದು ರೈಸ್ ಇಟ್ಟರೆ ಸಾಂಬಾರು, ರೈಸ್ ಸಾಂಬಾರು, ರೈಸ್ ಕರಿ, ರೈಸ್ ರೈಸ್ ಮುದ್ದೆನೂ ಮಾಡ್ಕೊಂಡಿದ್ದೀನಿ ಒಂದ್ಸತಿ ವೀಕಲ್ಲಿ, ಆದರೂ ಲೈಕ್ ಐ ಆಮ್ ಸೋ ಬೋರ್ಡ್. ಚಪಾತಿ ಒಂದ್ಸತಿ ಮಾಡಿಕೊಂಡೆ, ಮುದ್ದೆ ಮಾಡಿದೆ, ಸಿಕ್ಕಾಬಿಡೆ ಐ ಆಮ್ ಡನ್ ವಿತ್ ಕುಕಿಂಗ್, ನಾನು ಸಾಕಾಗಿದೆ ಕುಕ್ ಮಾಡಿ ಮಾಡಿ ಲೈಕ್ ಕುಕ್ ಮಾಡಿ 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 ಸಾಕಾಗ್ಬಿಟ್ಟಿದೆ ನನಗೆ. ಈಗ
ಲೆಟ್ಸ್ ಡೂ ಪ್ರಿಪೇರ್ ಸಮಥಿಂಗ್, ಐ ವಾಂಟ್ ಟು ಈಟ್ ಮ್ಯಾಗಿ ಇದೆ ಬಟ್ ಐ ಡೋಂಟ್ ವಾಂಟ್ ಟು ಈಟ್ ಮ್ಯಾಗಿ. ಆಲ್ರೆಡಿ ಮ್ಯಾಗಿ ತಿಂದು ಲೈಕ್ ಡೇ ಬಿಫೋರ್ ಎಸ್ಟರ್ಡೇನೆ ನಾನು ಒಂದ್ಸತಿ ಮ್ಯಾಗಿ ತಿಂದೆ. ಸೊ ಹಾಗೇನು ಮ್ಯಾಗಿ ತಿನ್ನೋದು ನನಗೆ ಇಷ್ಟ ಇಲ್ಲ. ಇನ್ನೇನು ಮಾಡೋದು, ಏನೋ ಒಂದು ಆಲೂಗಡ್ಡೆ ಕರಿ ಮಾಡಿ ಚಪಾತಿ ಮಾಡ್ತೀನಿ ಈಗ ತಕ್ಷಣಕ್ಕೆ ಒಂದು 2 ನಿಮಿಷಕ್ಕೆ. ಸೊ ಲೆಟ್ಸ್ ಸೀ. ಸೊ ಕುಕ್ಕರಲ್ಲಿ ಆಲೂಗಡ್ಡೆ ಇಟ್ಟು ಆಲೂಗಡ್ಡೆ ಬೇಯಿಸ್ಬಿಟ್ಟು ಸೊ ಟಕ್ 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 ಅಂತ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಬೇಗ ಮಾಡಿಬಿಡೋಣ. ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಹೊಟ್ಟೆ ಹಸಿದಿದೆ, 12 ಗಂಟೆ ಆಗಿದೆ, ಏನು ತಿಂದಿಲ್ಲ ನಾನು ಇಷ್ಟೊತ್ತಿಗೆ. ನಾನು ಆಲ್ರೆಡಿ ಒಂದು ಸತಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತಾ ಇದೆ. ಸೊ ಹಾಲು ಕುಡ್ದಿಲ್ಲ, ಏನಿಲ್ಲ, ಹಾಲು ಇಟ್ಟಿದ್ದೀನಿ ಮೊಸರು ಮಾಡೋಕ್ಕೆ. ಸೊ ಮಾಡೋಣ ಈಗ. ಅಪ್ರಿಷಿಯೇಟ್ ಆಲ್ ಮದರ್ಸ್ ಬಿಕಾಸ್ ಅವರು ಬೆಳಿಗ್ಗೆ ಒಂದ್ಸತಿ ಮಧ್ಯಾಹ್ನ ಲಂಚ್ಗೆ ಡಿನ್ನರ್ಗೆ ಮಾಡೋ ಸತಿಗೆ ಸುಸ್ತಾಗ್ಬಿಡುತ್ತೆ. ಐ ಮೀನ್ ನಾಟ್ ಸುಸ್ತಾಗೋದು ಸೆಕೆಂಡ್ರಿ, ಬಟ್ ಐಡಿಯಾ ಮಾಡಬೇಕಲ್ಲ ಬೆಳಿಗ್ಗೆ ತಿಂಡಿಗೆ ಏನಪ್ಪ ಮಾಡೋದು, ಮಧ್ಯಾಹ್ನ ಏನಪ್ಪ ಮಾಡೋದು, ಅದು ಒಬ್ರಿಗಲ್ಲ ಎಷ್ಟು ಜನಕ್ಕೆ ಮಾಡಬೇಕು, ಒಂದು 4-5 ಜನಕ್ಕೆ. ಒಬ್ರಿಗೆ ಏನೋ ಒಂದು ಹಿಂಗೆ ಅಳಾಡ್ಸ್ಕೊಂಡು ಏನೋ ಒಂದು ಫ್ರೈಡ್ ರೈಸ ಗ್ರೀ ರೈಸ ಮಾಡ್ಕೊಂಡು ತಿಂದ್ಬಿಡ್ಬೋದು, ಬಟ್ ಎಲ್ಲರಿಗೂ ಮಾಡೋದಿದೆಲ್ಲ ಅದಕ್ಕಿಂತ ಟಫೆಸ್ಟ್ ಜಾಬ್ ಇನ್ನು ಯಾವುದಿಲ್ಲ ಅನಿಸುತ್ತೆ, ಎಲ್ಲರನ್ನು ಒಪ್ಸೋದು. ಸೊ ಲೈಕ್ ಅಡುಗೆ ಲೈಕ್ ಏನೋ ಒಂದು ಅಡುಗೆ ಮಾಡಿದ್ರೆ ಸರಿ ಇಲ್ಲ, ಇದು ಚೆನ್ನಾಗಿಲ್ಲ, ನಂಗೆ ಇದು ಇಷ್ಟ ಆಗಲ್ಲ, ಅದು ಇಷ್ಟ ಆಗಲ್ಲ ಅಂತ. ಸೊ ಲೈಕ್ ತುಂಬ ಟಾರ್ಚರ್ ಅದು ಮಾತ್ರ. ಏನೋ ಈಗ ನೋಡಿ, ವೀಕ್ ಫುಲ್ ವೀಕ್ 7 ಡೇಸಲ್ಲಿ ಒಂದಿನ ಇಡ್ಲಿ ಮಾಡಿದ್ರೆ ನನಗಂತೂ ಇಡ್ಲಿ ಇಷ್ಟ ಆಗಲ್ಲ, ದೋಸೆ ಇಷ್ಟ ಆಗಲ್ಲ. ಯಾಕಂದರೆ ಐ ಡೋಂಟ್ ಫೀಲ್ ದಟ್ ನನಗೇನು ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ, ಏನೋ ಒಂದು ಸ್ವಲ್ಪ ಲೈಕ್ ನೀನು ಹೊಟ್ಟೆ ತುಂಬಲ್ಲ ನನಗೆ ಅದೆಲ್ಲ ತಿಂದಿದ್ರೆ. ಸೊ ಒಂದು ಸ್ವಲ್ಪ ಲೈಕ್ ಏನು ಸ್ಟ್ರಾಂಗ್ ಆಗಿರೋ ಐಟಮ್ ತಿನ್ಬೇಕು, ಅಂದರೆ ರೈಸ್ ಐಟಮ್ಸು, ಪಲಾವು ಆ ಥರ ಇಷ್ಟ ಆಗುತ್ತೆ. ಪಲಾವು, ಬಿಸಿಬೇಳೆಬಾತು, ಆಮೇಲೆ ಟೊಮೆಟೊ ಬಾತ್ ಒಂದು ಸ್ವಲ್ಪ ಓಕೆ ಇಷ್ಟ ಆಗುತ್ತೆ. ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ ಟೊಮೆಟೊ ಬಾತ್ನು. ಸೊ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಥರ ರೈಸ್ ಐಟಮ್ ಮಾಡಿದ್ರೆ ಅನ್ನ ಸಾಂಬಾರು ಬೆಳಿಗ್ಗೆ ಮಾಡಿದ್ರೂ ತೊಗೊಂಡೋಗ್ಬಿಡ್ತೀನಿ. ಅಂದರೆ ಡೈಲಿ ಒಂದೇ ಸಾರು ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಅಂದರೆ ಡೈಲಿನೂ ಅನ್ನ ತಿನ್ನೋಕ್ಕಾಗಲ್ಲ ನನಗೆ. ಚಪಾತಿ ಒಂದಿನ, ಅನ್ನ ಒಂದಿನ, ಆ ಥರ ಏನೋ ಒಂಥರ ವೆರೈಟಿ ಇದ್ದರೆ ಸ್ವಲ್ಪ ನನಗೆ ಇಷ್ಟ ಆಗುತ್ತೆ. ಸೊ ಈಗ ಆಲೂಗಡ್ಡೆ ಹಚ್ಕೊತಾ ಇದ್ದೀನಿ, ಅಲ್ಲೇ ಮಾತಾಡಿಕೊಂಡೆ. ಸೊ ಅದೇ ನನ್ನ ಸ್ಪೆಷಾಲಿಟಿ, ಮಾತಾಡಿಕೊಂಡೆ ನಾನು ಎಲ್ಲ ಮಾಡಿಬಿಡ್ತೀನಿ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೊ ನನ್ನ ಟೊಮೆಟೊ ಪ್ಲ್ಯಾಂಟ್ಸ್ ತೋರಿಸ್ತೀನಿ. ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಟೊಮೆಟೊ ಪ್ಲ್ಯಾಂಟ್ಸ್. ಐ ಆಮ್ ಸೋ ಲೈಕ್ ಯಾವಾಗ ಟೊಮೆಟೊ ಬಿಡುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಟೊಮೆಟೊ ಒಂದೇ ಬಿಡಲಿ, ನಾನು ಸಾಂಬಾರ್ಗಾಗಿ ಮಾಡ್ತೀನಿ. ಸೊ ಅದೇನೋ ಖುಷಿ ತರುತ್ತೆ ಅಷ್ಟೇ ನನಗೆ. ಟೊಮೆಟೊಗೋಸ್ಕರ ನಾನು ಕಾಯ್ತಲ್ಲ, ನಾನು ಆಚೆಯಿಂದ ತೊಗೊಂಬರಲೇಬೇಕು ಟೊಮೆಟೊ ಅದು ಬಿಡೋದು. ಸೊ ನಾನು ಚಪಾತಿ ಇಟ್ಟಿಗೆ ಚಪಾತಿ ಫ್ಲವರ್ಗೆ ಹುಳ ಬಿಟ್ಬಿಟ್ಟಿದೆ, ಅದಕ್ಕೆ ನಾನು ಜಲ್ಲೆ ಹಿಡಿತೀನಿ ಇದನ್ನು. ಸೊ ಜಲ್ಲೆ ಹಿಡ್ಕೊಳ್ತೀನಿ, ಯಾಕಂದರೆ 10 ಲೀಟ್ರ್ 10 ಕೆಜಿ ಬ್ಯಾಗ್ ತಂದುಬಿಟ್ಟಿದ್ದೀನಿ, 10 ಕೆಜಿ ಬ್ಯಾಗ್ ತಂದಿದ್ದೀನಿ. ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ನನಗಂತೂ ಮನಸ್ಸಾಗಲ್ಲ, ದುಡ್ಡು ಕೊಟ್ಟು ತಂದಿದ್ದೀನಿ ರೀ, ಹೆಂಗೆ ಬಿಸಾಕೋಕ್ಕಾಗುತ್ತೆ. ಅದಕ್ಕೆ ಜಡೆ ಹಿಡ್ದು ಮಾಡ್ತಾ ಇದ್ದೀನಿ, ಜಾಸ್ತಿನೇ ಚಪಾತಿ ಮಾಡ್ಕೊಂಡು ತಿಂತಿದ್ದೀನಿ. ಐ ಚೇಂಜ್ ಮೈ ಪ್ಲ್ಯಾನ್, ಚಪಾತಿ ಮಾಡೋದು, ಈಗ ದೋಸೆ ಮಾಡ್ತೀನಿ. ನೋಡಿ, ಇದೇ ನಾನು ಯಾವಾಗಲೂ ಡಿಸೈಡ್ ಮಾಡೋದ್ರಲ್ಲೇ ಕಳೆದೋಗ್ಬಿಡ್ತೀನಿ, ಯಾಕಂದರೆ ನನಗೆ ಒಂದು ಸ್ವಲ್ಪ ಹೀಟ್ ಆಗಿದೆ, ಬಾಯೊಳಗಡೆ ಗುಳ್ಳೆ ಆಗಿದೆ. ಚಪಾತಿ ತಿಂದರೆ ತಿರ್ಗಾ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದಂತ. ಸೊ ಐ ಡೋಂಟ್ ವಾಂಟ್ ಟು ಈಟ್ ಎನಿಥಿಂಗ್, ಬಟ್ ವಿಧಿ ಇಲ್ಲ, ಐ ವಿಲ್ ಡೂ ಫ್ರೈಡ್ ರೈಸ್. ಯಾ, ಆಲೂಗಡ್ಡೆ ಇಟ್ಟಿದ್ದೀನಲ್ಲ ಅದನ್ನು ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ, ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಡನ್, ಏನು ಓಕೆ, ಲಾಸ್ಟಿಗೆ ಫ್ರೈಡ್ ರೈಸ್ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಡೂ ಫ್ರೈಡ್ ರೈಸ್ ನೌ. ಈ ಥರ ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ ನಂದು. ಸೊ ನಾನು ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಸೊ ನೋ ಚಪಾತಿ, ಚಪಾತಿ ಇಸ್ ಕ್ಯಾನ್ಸಲ್, ನಾವು ಫ್ರೈಡ್ ರೈಸ್ ಕೊಟ್ಟಿದ್ದೀನಿ. ಫ್ರೈಡ್ ರೈಸ್ ತಕ್ಕ ತಕ್ಕ ಅಂತ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ಒಂದೊಂದ್ಸತಿ ನಾನು ಎಷ್ಟು ಕೆಡ್ದಾಗ ಮಾಡ್ತೀನಿ ಅಂದರೆ ಅಡುಗೆ ನನಗೆ ತಿನ್ನೋಕ್ಕಾಗಲ್ಲ, ಬಿಸಾಕ್ಬಿಡ್ತೀನಿ. ಅದಕ್ಕೆ ಯಾವಾಗಿಂದ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ ಅಡುಗೆ, ಇಲ್ಲಾಂದರೆ ಕೆಡ್ಸಾಕ್ಬಿಡ್ತೀನಿ ಅಡುಗೆನ. ಸೊ ಈಗ 2 ಗ್ಲಾಸ್ ಹಾಕ್ತಾಯಿದ್ದೀನಿ ನೈಟ್. ಓಕೆ, ಫ್ರೈಡ್ ರೈಸು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅವತ್ತೊಂದು ಪಲಾವ್ ಮಾಡಿದೆ, ಪಲಾವ್ ನೋಡಿದೆ. ಸಾರಿ ಗೈಸ್, ನಾನು ಇದೇ ಥರ ಅಡುಗೆ ಡಿಸೈನ್ ಮಾಡೋಷ್ಟೊತ್ತಿಗೆ 3-4 ಡಿಶಸ್ ಚೇಂಜ್ ಮಾಡಿರ್ತೀನಿ. ಸೊ ಅವತ್ತೊಂದು ಪಲಾವ್ ನೋಡಿದೆ, ಆ ಪಲಾವ್ ನೋಡಿ ಈಗ ಅದು ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ನೋಡ್ತೀನಿ ಈಗ. ಲಾಸ್ಟ್ ವೀಕ್
ಈಗ ಒಂದು ವಿಡಿಯೋ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ವಿಡಿಯೋದಲ್ಲಿ ಏನೇನೋ ಹೇಳಿದ್ದಾರೆ, ಸೊ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಮಾತಾಡೋದು ಕಮ್ಮಿ ಆಗುತ್ತೆ, ಯಾಕಂದರೆ ನಾನು ಒಂದ್ರದ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ನೊಂದು ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಅಂದರೆ ಎಷ್ಟು ಹಂಗೆ ಏನಾದರೂ ಮಾಡ್ತೀನಿ ಫಸ್ಟು. ಸೊ ಸಿನಿಮನ್ ಆಯ್ತು, ನಾಲ್ಕಾಯ್ತು ಅನ್ಸುತ್ತೆ. ಓಕೆ ಓಕೆ, ಒನ್ ಕಪ್ ಆಫ್ ಬಟ್, ಸಮ್ ನಟ್ಮೆಗ್, ಮೇಸ್, ಪಾಪಿ ಸೀಡ್ಸ್, ಕೋರಿಯಂಡರ್ ಸೀಡ್ಸ್, ಕ್ಯುಮಿನ್ ಸೀಡ್ಸ್, ಬ್ಲಾಕ್ ಕ್ಯುಮಿನ್ ಸೀಡ್ಸ್, ಜೀರಿಗೆ ಹಾಕಲ್ಲ. ಓಕೆ ಸಾಕನ್ಸುತ್ತೆ, ಜೀರಿಗೆ ಸ್ವಲ್ಪ ಹಾಕ್ತೀನಿ. ಸೊ ಜೀರಿಗೆ, ಆಮೇಲೆ ಈಗ ಪೆಪ್ಪರ್ 1 spoon. ಸೊ ವೇರ್ ಇಸ್ ಪೆಪ್ಪರ್, ಪೆಪ್ಪರ್, ಪೆಪ್ಪರ್. ಸೊ 1 spoon ಪೆಪ್ಪರ್ ಅಂತೆ. ಓಕೆ 1 spoon ಪೆಪ್ಪರ್. ಓಕೆ ನೆಕ್ಸ್ಟ್ ಪ್ಲೀಸ್, ಪೆಪ್ಪರ್ ಸ್ಟೋನ್ ಫ್ಲವರ್ ಅಂತ. ಸ್ಟೋನ್ ಫ್ಲವರ್ ಕಟ್ ಅಪ್ ಚಿನ್, ಸ್ಟೋನ್ ಫ್ಲವರ್ ಅದು ನನಗೆ ಗೊತ್ತಿಲ್ಲ, ಸ್ಟೋನ್ ಫ್ಲವರ್ ಅಂದರೆ ಏನಂತಲೇ ಗೊತ್ತಿಲ್ಲ. ಸೊ ಜಿಂಜರ್ ಹಾಕ್ತೀನಿ ಈಗ ಅದ್ಬಿಟ್ಟು. ಜಿಂಜರ್ ಅದೇ ಇತ್ತು, ಅದಕ್ಕೆ ಕಿತ್ಕೊಂಡ್ವಿ. ಸೊ ಇದನ್ನೇ ಹಾಕ್ತಾ ಇದ್ದೀನಿ ಈಗ. ತುಂಬ ಸ್ಮೆಲ್ ಬರ್ತಾ ಇದೆ, ಒಂದು ಇಷ್ಟ ಹಾಕಿದ್ರೆ ಸ್ಮೆಲ್ ಸಿಕ್ಕಾಪಡೆ ಇದೆ. ಸೊ ಅದನ್ನ ಹಾಕೋಣ, ಬೇಗ ಬೇಗ ಮನೆ ಮಾಡೋಣ. ಮಿಂಟ್ ಲೀವ್ಸ್ ಹಾಕ್ತಾ ಇದ್ದೀನಿ, ಇದನ್ನೆಲ್ಲ ರುಬ್ಕೊಬೇಕು. ಅದಕ್ಕಿಂತ ಮುಂಚೆ ಇಲ್ಲಿರೋದೆಲ್ಲ ಮೆಸ್ಸನ್ನು ಕ್ಲೀನ್ ಮಾಡ್ತೀನಿ ಫಸ್ಟು. ನಂಗೆ ಈ ಥರ ಮೆಸ್ಸಿ ಇದ್ರೆ ಅಡುಗೆ ಮಾಡೋಕೆ ಅನ್ಸಲ್ಲ. ಓಕೆ ಇದೊಂದು ಸ್ವಲ್ಪ ಆದರೂ ನೀರು ಹಾಕ್ಕೊತೀನಿ ಸಿಂಕೆ ಡೈರೆಕ್ಟ್, ಏನು ನೀರು ಸಪ್ರೇಟ್ ಏನು ಯೂಸ್ ಮಾಡೋಣ, ಇಷ್ಟೇ ಸಾಕು. ಸೊ ಅಡುಗೆ ಚೆನ್ನಾಗಿಲ್ಲ ಅಂದರೆ ನಾನೇ ತಿನ್ನಲ್ಲ ಫಸ್ಟ್ ಆಫ್ ಆಲ್, ಅದಕ್ಕೆ ಎಲ್ಲ ಬಿಸಾಕ್ಬಿಡ್ತೀನಿ. ಲಾಸ್ಟ್ ವೀಕ್ ಆಲೂಗಡ್ಡೆ ಏನೋ ಕರಿ ಥರ ಮಾಡೋಕೋದೆ, ಅದೇನೋ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ, ಬಿಸಾಕ್ಬಿಟ್ಟೆ ಎಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೆಸಿಪಿನ, ಅದೇ ಫೋನ್ ನೋಡ್ಕೊಂಡೆ ಮಾಡ್ತಾ ಇದ್ದೀನಿ. ಈ ಮಿಕ್ಸಿನೂ ಚೆನ್ನಾಗಿಲ್ಲ, ಎಲ್ಲ ಆಚೆ ಬಂದುಬಿಡುತ್ತೆ, ಎಲ್ಲ ಹೊರ್ತೋಗಿದೆ. ಇನ್ನೊಂದು ನಿಂಜಾ ಕಂಪನಿ ಇದೆ ಅಂತ ಮಿಕ್ಸಿ ಬರುತ್ತೆ, ಆದರೆ ಅದು ಎಷ್ಟು ಎಷ್ಟಿದೆ ಅಂದರೆ $120. ಅದು ಕೊಟ್ಟು ನಾನು ಏನೋ ಬೇರೆ ಕಡೆ ತೊಗೊಬರ್ತೀನಿ ಅಂದ್ಕೊಳ್ಳಿ, ಆಮೇಲೆ ನಾನು ಎಲ್ಲಾನು ಹೋಗ್ಬೇಕಂದ್ರೆ ವೇಸ್ಟ್. ಅದಕ್ಕೆ ನಾನು ಏನು ತರಲ್ಲ ಈಗ ಮಿಕ್ಸಿ ಏನು. ಸೊ ಇದು $20 ಕೊಟ್ಟಿದ್ದು ಮಿಕ್ಸಿ ಬಂದಿರೋದು ಇದು. ಓಕೆ ಇದಾಯಿತು, ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂತ ನೋಡಬೇಕು, ನಂಗೆ ಗೊತ್ತಿಲ್ಲ ನೆಕ್ಸ್ಟು. ಸೊ ಒಂದು ಸ್ಟೆಪ್ ಆಗಿ ಹೋದರೆ ಕರೆಕ್ಟಾಗಿ ಬರುತ್ತೆ ಅಂತ ನಾನು ಹಂಗೆ ಹೋಗ್ತೇನೆ. ಸೊ ಲೆಟ್ ಸಿ ನೆಕ್ಸ್ಟ್ ಸ್ಟೆಪ್. ಸೊ ವಾಟರ್ ಆಯಿತು. ಓಕೆ ಕ್ಯುಮಿನ್ ಸೀಡ್ಸ್, ಬ್ಲ್ಯಾಕ್ ಪೆಪರ್ಕಾರ್ನ್ಸ್, ಸ್ಟೋನ್ ಫ್ಲವರ್, ಕಟ್ ಅಪ್ ಜಿಂಜರ್, ಗಾರ್ಲಿಕ್, ಕೋಕೋನಟ್ ಬಿಟ್ಸ್, juicy tomatoes, coriander leaves and some mint leaves. So, last week Dollar Tree godaga avaga frozen vegetables bandide. So namma nodidre baithar nanige frozen ella tinbeda anta. So these are the frozen vegetables, idralli beans, carrot, peas matte you know corns ella haaki mix maadittidare. So I'll just vomit up little bit and put in my idralli hakini paste namma adiga. ಇಲ್ಲಾಂದರೆ ಬೀನ್ಸ್ ತೊಗೊಬರ್ಬೇಕಾ, ಬೀನ್ಸಿಗೆ $2-3 ಆಗುತ್ತೆ. ಹಾಂ ಕ್ಯಾರೆಟ್ ತೊಗೊಬರ್ಬೇಕು, ಅದು ಒಂದು ವಾರ ಇರೋಲ್ಲ, ಎಲ್ಲ ಕೊಳ್ತೋಗ್ಬಿಡುತ್ತೆ, ಸುಮ್ಮನೆ ದುಡ್ಡು ವೇಸ್ಟ್ ಅಂದ್ರೆ. ಅದಕ್ಕೆ ಈ ಥರ ಎಲ್ಲ ಇವಾಗ ನಾನು ಇಟ್ಟಿರ್ತೀನಿ. ಓಕೆ ಐ ಥಿಂಕ್ ದಿಸ್ ವಿಲ್ ಬಿ ಫೈನ್. ಸೊ ನೋಡಿ ಈ ಥರ ಕೋಲ್ಡ್ ಚೆನ್ನಾಗಿದೆ. ಸೊ ಫ್ರೀಜರಲ್ಲಿ ಇಟ್ಟಿದ್ದೆ, ಸೊ ಈಗ ಇದರಲ್ಲಿ ಓನಲ್ಲಿ ಇಟ್ಟೀನಿ. 2 minutes ಓವನಲ್ಲಿ ಇಟ್ಟರೆ ರೆಡಿ ಆಗುತ್ತೆ, ಆವಾಗ ನಾನು ಬಾಡಿಸ್ಕೊಬೋದು. ಓಕೆ ಲೆಟ್ ಮೀ ಕ್ರಸ್ಟ್ ಬಿಫೋರ್ ದ್ಯಾಟ್ ಆನಿಯನ್ಸ್. ಸೊ ಆನಿಯನ್ಸು ಇಲ್ಲ ತರಬೇಕು ನೋಡಿ. ಓಕೆ ಬಿಫೋರ್ ದಿಸ್ ಐ
ಸೊ ಫ್ರೋಸನ್ ವೆಜಿಟೇಬಲ್ಸ್ ನೋಡಿ. ಸೊ ಹಿಂಗಾಗಿದೆ, ಇದೇ ಥರ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ವಾಟ್ ಟು ಡೂ, ವಿಧಿ ಇಲ್ಲ, ಇದೇ ಯೂಸ್ ಮಾಡಬೇಕು. ಸೊ ಫ್ರೆಶಾಗಿ ತಂದು ಕಟ್ ಮಾಡಿ ಅವಾಗ ಮಾಡೋಷ್ಟು ಟೈಮ್ ಯಾರಿಗೂ ಇರಲ್ಲ. ಸೊ ಇದೇ ಥರ ಮಾಡ್ತಾರೆ ಎಲ್ಲರೂ. ಸೊ ಆಲ್ರೆಡಿ ರೆಡಿ ಆಯಿತು, ಈಗ ಇದನ್ನ ಹಾಕಿ ಬಾಡ್ಸೋದಷ್ಟೇ. ಸೊ ಲೆಟ್ಸ್ ಟು ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕೆ ಹೋದರೂ ಒಂದೊಂದ್ಸತಿ ಕೆಡಿಸ್ಬಿಡ್ತೀನಿ, ಅದಕ್ಕೆ ನಿಧಾನಕ್ಕೆ ಸಮಾಧಾನಕ್ಕೆ ಮಾಡಬೇಕು ನನಗೆ. ಅವಾಗ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಟೀ ಹಾಕ್ತಾ ಇದ್ದೀನಿ ಟೇಸ್ಟ್ ಬರುತ್ತೆ ಅಂತ. ಇನ್ನೊಂದ್ಸತಿ ವಿಡಿಯೋ ನೋಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಮರ್ತೋಗ್ಬಿಟ್ಟೆ. ಡೇಲಿ ನನ್ನ ಹತ್ರ ಎಲ್ಲ, ಅದಕ್ಕೆ ಬಾರೋ ಮಾಡ್ತೀನಿ ನನ್ನ ಫ್ರೆಂಡಿಂದ, ಗೋಡಂಬಿ ಹಾಕೊತಾ ಇದ್ದೀನಿ. ಸೊ ಐ ಲವ್ ಟು ಈಟ್ ಕ್ಯಾಶ್ಯೂಸ್ ಆ್ಯಂಡ್ ಪಲಾವ್, ಕಬ್ಬಡಿ ಟೇಸ್ಟ್ ಕೊಡುತ್ತೆ ಅದು. ನಾನು ಒಬ್ಳಿಗಲ್ವಾ, ಅದಕ್ಕೆ ಜಾಸ್ತಿ ಹಾಕೊತೀನಿ ಗೋಡಂಬಿನ. ನಮ್ಮ ಯಾವಾಗಲೂ ಹಾಕ್ತಿರ್ಲಿಲ್ಲ ಕ್ಯಾಶ್ಯೂಸ್ ಈ ಪಲಾವ್ಗೆಲ್ಲ, ನಾನು ಇಲ್ಲಿಗೆ ಬಂದಮೇಲೆ ನಾನೇ ಹಾಕೊತಿದ್ದೆ ಮಾಡ್ಕೊಂಡು. ಅಂದರೆ ಮನೇಲಿ ಜಾಸ್ತಿ ಜನ ಇರೋದಲ್ವ, ನಾವು ಅರ್ಥ ಮಾಡ್ಕೊಬೇಕು ಏನಕ್ಕೆ ಹಾಕಲ್ಲ ಅಂತ. ಆಮೇಲೆ ಗೋಡಂಬಿ ರೇಟೇನು ಗಗನಕ್ಕೆ ಏರಿದೆ, ಸೊ ಎಲ್ಲದಕ್ಕೂ ಗೋಡಂಬಿ ಹಾಕಿದ್ರೆ ಅಷ್ಟೇ. ನಮ್ಮ ಫುಲ್ ಸೇವಿಂಗ್ ಅಂದರೆ ಸೇವ್ ಮಾಡಲೇಬೇಕು ಫ್ಯೂಚರ್ಗೆ. ಓಕೆ, ಈಗ ಎಣ್ಣೆ ಕಾದಿದೆ, ಟಕ್ ಟಕ್ ಅಂತ ಆನಿಯನ್ಸ್ ಹಾಕೊತೀನಿ. ನಾನೆಲ್ಲ ತಿಂದಿರ್ಬೇಕು, ಬೆಳಿಗ್ಗೆನೆ ಕಾಯಿಸಿಟ್ಟಿದ್ದೆ, ಈಗ ತಣ್ಣಕ್ಕಾಗ್ಬಿಟ್ಟಿದೆ. ಸ್ವಲ್ಪ ಬಿಸಿ ಮಾಡಿ ತಿರ್ಗಾ ಹೆಪ್ಪಾಕ್ತೀನಿ. ಯಾರೋ ಕೇಳಿದ್ರಿ ಲೈಕ್ ಮೊಸರು ಮಾಡ್ಕೊಳ್ಳೋದು ಹೇಗೆ, ನೀವು ಹೆಂಗೆ ಮಾಡ್ಕೊತೀನಿ ಅಂತ. ಸೊ ನೋಡಿ, ಈ ಥರ ನಾನು ಕಾಯಿಸ್ಕೊತೀನಿ ಹಾಲನ್ನ ಫಸ್ಟು. ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಉಗ್ರು ಬೆಚ್ಚಿಗೆ ಅಂದರೆ ಉಗ್ರು ಬೆಚ್ಚಿಗಾಗಬೇಕು ಆ ಥರ ನೀವು ಮಾಡ್ಕೊಬೇಕು. ಸೊ ಈಗ ನಾನು ತಿರ್ಗಾ ಕಾಯಿಸ್ತಾ ಇದ್ದೀನಿ, ಯಾಕಂದರೆ ಅದು ಫುಲ್ಲು ಬೆಳಿಗ್ಗೆ ಬಿಸಿ ಮಾಡಿದ್ದು, ಈಗ ಆಲ್ರೆಡಿ ಫುಲ್ ತಣ್ಣಕ್ಕಾಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಒಂದೇ ಒಂದು ಸ್ಪೂನು ಮೊಸರು ಹಾಕಿದ್ರೆ ಆಮೇಲೆ ನಾನು ಇದರಲ್ಲಿ ತೋರಿಸ್ತೀನಿ ಎಲ್ಲಿರ್ತಿ ಅಂತ. ಆವಾಗ ನೈಟ್ ಅನ್ನೋಷ್ಟೊತ್ತಿಗೆ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ಮೊಸರು ಆಗಿರುತ್ತೆ. ನಮ್ಮಮ್ಮ ನನ್ನ ಕಾಲೇಜಿಂದ ಬಂದಾಗ ನಮ್ಮಮ್ಮ ಏನಾನ ಅಡುಗೆ ಮಾಡಿರಲಿಲ್ಲ ಅಂದಿದ್ರೆ ಜಗಳ ಮಾಡಕ್ಕೆ ಬಿಡ್ತೈತೆ, ನನಗೆ ಊಟ ಬೇಕು ಊಟ ಬೇಕು ಅಂತ. ಲೈಕ್ ನಾನೇ ಮಾಡ್ಕೋಬೇಕು, ಬಟ್ ಐ ಎಂಜಾಯ್ ಏನೇ ಎಂಜಾಯ್ ಮಾಡ್ತೀನಿ ಅಡುಗೆ ಮಾಡೋದಲ್ಲಿ. ಸೊ ವೆಜಿಟೇಬಲ್ಸ್ ಹಾಕೊತಾಯಿದ್ದೀನಿ. ಐ ಪುಟ್ ಮೈ ಮಸಾಲ ಫೈನಲಿ, ನೋಡೋಣ ಈ ಮಸಾಲ ಹೆಂಗೆ ಬರುತ್ತೆ ಅಂತ. ಸೊ ನೀರು ಹಾಕೊಂಬಾರ್ದಾಗಿತ್ತು, ಬಿಕಾಸ್ ಅಗೇನ್ ನಾನು ಮೆಷರ್ ಮಾಡಿಕೊಂಡೆ ನೀರು ಹಾಕಬೇಕು. ಶೆಟ್, ಈಗ ಹೆಂಗೆ ಮೆಷರ್ ಮಾಡೋದು? ಸೊ ಆಲ್ರೆಡಿ 2 ಕಪ್ಸ್ ಇದೆ. ಸೊ ಓ ಮೈ ಗಾಡ್, ಬಿಕಾಸ್ ಎಷ್ಟು ಅಕ್ಕಿ ಹಾಕ್ತೀವೋ ಅಷ್ಟು ಕಪ್ಸ್ ನೀರು ಹಾಕಬೇಕು. 4-2 ಗ್ಲಾಸ್ ಅಕ್ಕಿ ಹಾಕಿದರೆ ನಾನು 4 ಗ್ಲಾಸ್ ನೀರು ಹಾಕಬೇಕು. ಈಗ ನೋಡಿ ನೀರು ಸುಮ್ಮನೆ ಒಯ್ದುಬಿಟ್ಟೆ, ಹಿಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ಏನು ಮಾಡೋದು ಅಂತ. ಲೆಟ್ಸ್ ಸೀ, ಸೊ ಲೆಟ್ಸ್ ಫಿಗರ್ ಇಟ್ ಔಟ್. ಫಿಗರ್ ಇಟ್ ರೆಡಿ, 4 ಕಪ್ಸ್ ಇದೆ ಅನಿಸುತ್ತೆ ನೋಡಿ. ಸೊ ನನ್ನ ಹತ್ರ ಸದ್ಯಕ್ಕೆ ಒಂದೇ ಈರುಳ್ಳಿ ಇರೋದು, ಅದಕ್ಕೆ ಒಂದರಲ್ಲಿ ಅರ್ಧ ಮಾಡಿ ಎತ್ತಿಗ್ತಾ ಇದ್ದೀನಿ. ಸೊ ಈ ಅರ್ಧದಲ್ಲಿ ಅರ್ಧ ಮಾಡಿ ಈಗ ಆಲೂಗಡ್ಡೆ ಪಲ್ಯ ಯೂಸ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಏನೋ ಸ್ಟೋರ್ಗೆ ಹೋಗಿಲ್ಲ, ಸೊ ಮಂಡೇನೇ ಸ್ಟೋರ್ಗೆ ಹೋಗೋಣ ಈಗ ಸ್ಯಾಟರ್ಡೆ. ಸೊ ಅಲ್ಲಿವರೆಗೂ ಇರಬೇಕಲ್ಲ, ಸೊ ಇದು ನಾಳೆಗಾಗತ್ತೆ. ಇದು ಏನೇನು ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಈಗ ಹಿಂಗೆ ಉಳಿಸೋದಂದರೆ ಕಲ್ತಿರ್ಬೇಕು ಇವೆಲ್ಲ ನನ್ನಿಂದ. ನಾನು ತುಂಬ ಮುದ್ದೆ ಮುದ್ದೆ ಥರ ಮಾಡಬಾರ್ದು ಅನ್ನೋ ಲೈಕ್ ಇತ್ತು ಬಿಟ್ಟು. ಈಗ ಬಾಸ್ಮತಿ ರೈಸ್ ಅಂದರೆ ಹೆಂಗೆ ಉದ್ದುದ್ದ ಇರುತ್ತೆ ಆ ಥರ ಮಾಡಬೇಕು ಅಂತಂದರೆ ಲೈಕ್ ಸೀ ಹೇಗೆ ಬರತ್ತಂತ. ಹಿಂಗೆ ನೀರು ಬೇಕಾಗುತ್ತೆ. ಮೊಸರು ಎಪ್ಪ ಹಾಕ್ತಾ ಇದ್ದೀನಿ, 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹಾಕ್ತಾ ಇದ್ದೀನಿ, ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬೆಚ್ಚಿಗಿದೆ ಅಂತ ಅಲ್ಲಿಡ್ತಾ ಇದ್ದೀನಿ. ಐ ಜಸ್ಟ್ ಆನ್ ಟರ್ನ್ ಆನ್ ದ ಲೈಟ್ ಹಿಯರ್, ಸೊ ಆನ್ ಲೈಟ್ ಟರ್ನ್ ಆಗುತ್ತೆ. ಸೊ ಮೈಲ್ಡ್ ಹಾಟ್ ಇರುತ್ತಲ್ವಾ, ಅದಕ್ಕೆ ಕರ್ಡ್ ಆಗುತ್ತೆ. ಇಂಡಿಯಾದಲ್ಲಿ ಬೇರೆ ಥರ ಇರುತ್ತೆ, ಇಲ್ಲಿ ಬೇರೆ ಥರ ಮಾಡ್ತೀವಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಮಾಡ್ತೀನಿ.
ಪಲಾವ್ ಮತ್ತು ಸ್ವಲ್ಪ ಕರ್ಡ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ. ಸೊ ಇಟ್ ಲುಕ್ಸ್ ಪ್ರೀಟಿ ಇದರಲ್ಲಿ. ಸೊ ನನ್ನ ಪ್ಲೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ದ ಸ್ಮೆಲ್ ಈಸ್ ರಿಯಲಿ ಗುಡ್. ಫಸ್ಟ್ ಟೈಮ್ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಸೊ ಹೋಪ್ ಇಟ್ ಕಮ್ಸ್ ಔಟ್ ಗುಡ್. ಲೆಟ್ ಮಿ ಟೇಸ್ಟ್. ನಿಜ ಹೇಳ್ಬೇಕಾ, ಸಿಕ್ಕಾಪಡೆ ಚೆನ್ನಾಗಿ ಬಂದಿದೆ ಪಲಾವ್ ಮಾತ್ರ. ಫಸ್ಟ್ ಟೈಮ್ ಮಾಡಿದ್ದು ನಾನು, ನನಗೆ ಶಾಕ್ ಆಗ್ತಿದೆ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀನ ಅಂತ. ಆಲೂಗಡ್ಡೆ ಆವಾಗಲೇ ಟ್ರೈ ಮಾಡಿದಲ್ಲ, ನೋಡಿದ್ರ ಕಪ ಚಪ ಕಪ ಕಪ ಅಂತ ತಿಂದಿದ್ದು. ಸೊ ಐಲ್ ಫಿನಿಶ್ ಮೈ ಪ್ಲೇಟ್ ಆ್ಯಂಡ್ ಶೋ ಯು ಸಮಥಿಂಗ್.